ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೀದರ್ ಜಿಲ್ಲೆಯ ಉತ್ತರ ಭಾಗದ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಬೀದರ್ ಜಿಲ್ಲೆಯ ಜನತೆಯ ಹೆಸರಾಂತ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸ್ವಾಗತ ಎಲ್ಲರಿಗೂ. ಸ್ವಾಗತ. ಖಂಡಿತವಾಗ್ಲು ಮೊದಲನೇದಾಗಿ ತಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಸರ್. ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ. ನಾನು ಬೀದರ್ ಕ್ಷೇತ್ರದಿಂದ ರಹೀಂ ಖಾನ್ ಅಂತ ಶಾಸಕರಿದ್ದೀನಿ. ಮತ್ತು ನಾನು ಒಂದು ಒಳ್ಳೆ ರೀತಿಯಿಂದ ಇಲ್ಲಿ ಕೆಲಸ ಮಾಡ್ಲತ್ತೀನಿ. ಸೆಕೆಂಡ್ ಟೈಮ್ ನಾನು ಶಾಸಕರಾಗಿದ್ದೀನಿ ಬೀದರ್ನಿಂದ. ಅದ್ರ ಸಲುವಾಗಿ ತಮ್ಮೆಲ್ಲರಿಗೆ ಇನ್ನೊಂದು ಸಲ ನಮಸ್ಕಾರ ಹೇಳಿ. ಖಂಡಿತ. ತಾವೊಂದು ನಿರ್ದಿಷ್ಟವಾಗಿ ಈ ಒಂದು ರಾಜಕೀಯ ರಂಗಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದಿರಿ ಸರ್? ಸರ್, ನಾನು ಮೊದಲು ಸಮಾಜ ಸೇವಿಕ ಇದ್ದೇನೆ. ಆವಾಗೇ ಮತ್ತು ಎಲ್ಲ ಜನರು ಹೇಳಿದರು, ನನಗೆ ತುಂಬ ಪ್ರೆಷರ್ ಮಾಡಿದರು, ಇಲ್ಲೆಲ್ಲ ಸರ್ ತಾವು ತುಂಬ ವೈಟ್ ಕಾಲರ್ ಇದ್ದೀರಿ, ತಾವು ಎಲ್ಲ ಬಡವರಿಗೆ ಆಗಲಿ ಸಮಾಜ ಕಾರ್ಯಕ್ರಮದಲ್ಲಿ ತಾವು ಭಾಗ ಎಲ್ಲರಿಗೆ ಸಪೋರ್ಟ್ ಮಾಡ್ತೀರಿ, ಹೆಲ್ಪ್ ಮಾಡ್ತೀರಿ, ತಾವು ರಾಜಕಾರಣದಲ್ಲಿ ಬರಲೇಬೇಕಂತ ಹೇಳಿದ್ರ ಮೇಲೆ ನಾನು ಒಂದು 15 ವರ್ಷ ಆಯಿತು ಇದರಲ್ಲಿ ಇಂಟರೆಸ್ಟೆಡ್ ಆಗಿದೆ. ಖಂಡಿತ. ಆ ಒಂದು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ಆದರ್ಶ ಗುರುಗಳು ಯಾರಂತ ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಿ ಮತ್ತು ಯಾಕೆ ಸರ್? ಸರ್, ನನಗೆ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ ವಿ ಕೆ ಪಾಟೀಲ್ ಅಂತ ಅಧ್ಯಕ್ಷರು ಇದ್ದರು. ಅವ್ರು ತುಂಬ ನನಗೆ ಸಪೋರ್ಟ್ ಮಾಡಿ, ಇಲ್ಲ ತಮ್ಮ ತಾವು ಇರಬೇಕು ಇಲ್ಲಿ ಬರೀ ಸಮಾಜ ಸೇವೆಗೆ ಮಾಡಿದ್ರು ಅದು ಅಷ್ಟು ಸಪೋರ್ಟ್ ಸಿಗಲ್ಲ. ನೀವು ಸರ್ಕಾರನಲ್ಲಿ ಬಂದು ಪಾರ್ಟಿನಲ್ಲಿ ಬಂದು ಕೆಲಸ ಮಾಡಿದ್ರು, ಇನ್ನು ಬಡವ್ರಿಗೆ ತುಂಬ ಕೆಲಸ ಮಾಡ್ಬೋದು ತಾವು ಅಂತ ಹೇಳಿ ನನಗೆ ಪ್ರೆಷರ್ ಮಾಡಿದ್ರ ಮೇಲೆ ನಾನು ಪಾರ್ಟಿನಲ್ಲಿ ಜಾಯ್ನ್ ಆದನು. ಆಮೇಲೆ ಮತ್ತೆ ನನಗೆ ಧರ್ಮ್ ಸಿಂಗ್ ಸಾಹೇಬ್ರದ್ದು ಆಶೀರ್ವಾದ ಇತ್ತು. ಮತ್ತೆ ಖಂಡಿತ ತಾವು ಕೂಡ ಈಗ ಬೀದರ್ ಜಿಲ್ಲೆಯ ಉತ್ತರ ಭಾಗದ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ತಮಗೆ ಕೇಳೋದಾದ್ರೆ ಇದೇ ಕ್ಷೇತ್ರದಲ್ಲಿ ತಾವು ಮಾಡಿರ್ತಕ್ಕಂತಹ ಕೆಲವು ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ಸರ್. ಸರ್, ನಾನು ಲಾಸ್ಟ್ ಟೈಮ್ ಎಂ ಎಲ್ ಎ ಇದ್ದಾಗ 4 ವರ್ಷದಲ್ಲಿ ಮಿನಿಮಮ್ 200 ಕ್ರೋರ್ಸ್ ಕೆಲಸ ಮಾಡಿದ್ದೇನೆ. ಆವಾಗ ಒಳ್ಳೆ ರೀತಿಯಿಂದ ಇಲ್ಲಿ ಒಳ್ಳೆ ಡಿ ಸಿ ಇದ್ದರು ಹರ್ಷ್ ಗುಪ್ತ ಅಂತ. ಸುಮಾರು ನಾನು ಎಷ್ಟು ಬೀದರ್ನಲ್ಲಿ ರೋಡ್ ಇದೆ ಎಲ್ಲ ಬೀದರ್ ಡಿಮಾಲಿಷ್ ಆಗಿ ತುಂಬ ತೊಂದರೆಯಲ್ಲಿ ಇತ್ತು. ಆವಾಗ ಎಲ್ಲ ಬರೀ 30 ಫೀಟ್ 20 ಫೀಟ್ ರೋಡ್ ಇತ್ತು ಬೀದರ್ನಲ್ಲಿ. ಈಗ ನೀವು ಏನು 80 ಫೀಟ್ 100 ಫೀಟ್ ರೋಡ್ನಲ್ಲಿ ಇದ್ದರು ಅದು ಇದು ಆ್ಯಕ್ಚುಲಿ ಬೀದರ್ ಇತಿಹಾಸ, ಮೊಘಲ್ಸ್ ಇಂಪೀರಿಯರ್, ಅದು ಎಲ್ಲ ಡಿಮಾಲಿಷ್ ಆಗಿ ಮತ್ತು ಅದರಲ್ಲಿ 200 ಕ್ರೋರ್ಸ್ ಎಲ್ಲ ರಿಂಗ್ ರೋಡ್ ಆಗಲಿ ಬೇರೆ ಬೇರೆ ರೋಡ್ಸ್ ಆಗಲಿ ಅದು ಎಲ್ಲ ನಾನು ಮಾಡಿಸಿದ್ದೀನಿ. ಮತ್ತು ಸ್ವಿಮ್ಮಿಂಗ್ ಪೂಲ್, ಸ್ಟೇಡಿಯಮ್, ಮತ್ತು ಎಜುಕೇಷನ್ ಫೀಲ್ಡ್ನಲ್ಲಿ, ಹೆಲ್ತ್ ಫೀಲ್ಡ್ನಲ್ಲಿ ತುಂಬ ಲಾಸ್ಟ್ ಟೈಮ್ ಕೆಲಸ ಮಾಡಿ ಮಿನಿಮಮ್ 200-300 ಕ್ರೋರ್ಸ್ ಕೆಲಸ ಮಾಡಿಸಿದ್ದೀನಿ. ಮತ್ತು ಈಗ 2 ವರ್ಷದಲ್ಲಿ ಮತ್ತು ಬೈ ಎಲೆಕ್ಷನ್ನಲ್ಲಿ ನಾನು ಗೆದ್ದ್ರ ಮೇಲೆ ಮಿನಿಮಮ್ 1000 ಕೋಟಿದು ಕೆಲಸ ಮಾಡಿಸಿದ್ದೀನಿ. ಇದರಲ್ಲಿ ಒಂದು 4-5 ಇಂಪಾರ್ಟೆಂಟ್ ಹೇಳ್ತೇನೆ. ಬೀದರ್ನಲ್ಲಿ 40 ವರ್ಷದಿಂದ ಒಂದು ಒಳ್ಳೆ ಹಾಸ್ಪಿಟಲ್ ಇದ್ದಿಲ್ಲ ಮತ್ತು ಹಾಸ್ಪಿಟಲಲ್ಲಿ ಫೆಸಿಲಿಟೀಸ್ ಇದ್ದಿಲ್ಲ. ನಾನು ಒಂದು ಬೀದರ್ನಲ್ಲಿ ಒಂದು ಸೂಪರ್ ಎಕ್ಸ್ಪೆನ್ಸಿವ್ ಹಾಸ್ಪಿಟಲ್ 140 ಕೋಟಿ ದುಡ್ಡು ಖರ್ಚಾಗಿದೆ. ಬರೀ ಬಿಲ್ಡಿಂಗ್ಗೆ 120 ಕ್ರೋರ್ಸ್ ಬಿಲ್ಡಿಂಗ್ಗೆ ಖರ್ಚಾಗಿದೆ. 500-bedded ಹಾಸ್ಪಿಟಲ್ ಅದು ನಾನು ಮಾಡಿದ್ದೀನಿ. ಮತ್ತು ಜೊತೆಗೆ ನೀರಿಂದು ಸಮಸ್ಯೆ ಇತ್ತು. 4-5 ವರ್ಷದಿಂದ ಬರಗಾಲಿತ್ತು ಬೀದರ್ನಲ್ಲಿ. ಲಾಸ್ಟ್ ಟೈಮ್ ನೀರಂತ ಜನರು ರಾತ್ರಿ 2-2 ಗಂಟೆ 4-5 ಗಂಟೆ ಹೆಣ್ಮಕ್ಕಳು ರೋಡ್ ಮೇಲೆ ನಿಂತು ತೊಂದರೆಯಲ್ಲಿ ಇದ್ದರು. ಆವಾಗ ನಾನು ಎಲೆಕ್ಷನ್ ಬೈ ಎಲೆಕ್ಷನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಾಮಿಸ್ ಮಾಡಿದ್ದೀನಿ, ಸರ್ ನನಗೆ ನೀವು 100 ಕೋಟಿ ಖರ್ಚಾದರೂ ನೀರು ಸಲಹೆ ದುಡ್ಡು ಕೊಡಬೇಕಂದ್ರು. ಅವರು ಬಂದು ಒಪ್ಪಿ ನನಗೆ 60 ಕೋಟಿ ದುಡ್ಡು ಕೊಟ್ಟಿದ್ದರು. 60 ಕೋಟಿನಲ್ಲಿಂದ ಬೀದರ್ನಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀನಿ. 24x7 ಹೆಂಗೆ ಮನೆಯಲ್ಲಿ ಕರೆಂಟ್ ಇದೆ, ಬಟನ್ ಹೊಡೆದರೂ ಲೈಟ್ ಆನ್ ಆಗ್ತದೆ ರಾತ್ರಿ 2 ಗಂಟೆ ಆಗಲಿ, ಈ ಥರ ನೀರಿಂದು ಕೆಲಸ ಮಾಡಿದ್ದೀನಿ. ಬಟನ್ ಹೊಡೆದ್ರು ಮನೆ ಮನೆಗೆ ನೀರು ಬರ್ತದೆ. ಮತ್ತು 60 ಕೋಟಿ UGDದು ಇಲ್ಲ ಬೀದರ್ನಲ್ಲಿ. ಎಷ್ಟು 40 ವರ್ಷದಿಂದ ಇಲ್ಲಿ ಅದೇ ಡ್ರೈನ್ನಲ್ಲಿ ಬಾತ್ರೂಮ್ ಲ್ಯಾಟ್ರಿನ್ ಬಿಡ್ತಾರೋ ಅದು ಟೋಟಲಿ 200 ಕ್ರೋರ್ಸು UGDದ ಕೆಲಸ ಮಾಡ್ಲಾಗ್ತದೆ. ಅದರಲ್ಲಿ 50% ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಮತ್ತು ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ನಲ್ಲಿ ಹೊಸ ಇಂಜಿನಿಯರಿಂಗ್ ಕಾಲೇಜ್ ತಂದಿನಿ. ಮತ್ತು ಮೆಡಿಕಲ್ ಸೀಟ್ ಬರೀ ಮೊದಲು 100 ಸೀಟ್ ಇತ್ತು ಅದು 150 ಈ ಸಲ ಮಾಡಿಸಿದ್ದೀನಿ. ಮತ್ತು ಬೀದರ್ನಲ್ಲಿ ಎಲ್ಲ ರೋಡ್ಸ್ ತಿರ್ಗಾ 100 ಕೋಟಿ ಸ್ಪೆಷಲ್ ಬಜೆಟ್ ತಂದು ಅದು ಎಲ್ಲ ರೋಡ್ ಮಾಡಿಸಲ್ಲದೆ ತಾವು ನೋಡಿದರೆ ಆ ಥರ ಸುಮಾರು
ನಾನು ವೇರೋಸ್ ಕಾರ್ಪೊರೇಷನ್ ಚೇರ್ಮನ್ ಇದ್ದೀನಿ. ಅದರಲ್ಲಿ ನಾನು ಒಂದು 40 ಕೋಟಿದು ವೇರೋಸ್ ಕಟ್ಟಿದ್ದೀನಿ. ಎಲ್ಲ ರೈತರಿಗೆ ಆಗಲಿ, ಫುಡ್ ಕಾರ್ಪೊರೇಷನ್ ಆಗಲಿ, ಒಂದು 20 ಎಕರೆ ಲ್ಯಾಂಡ್ನಲ್ಲಿ ಹೊಸ ಟೆಕ್ನಾಲಜಿಯಿಂದ ಎಲ್ಲ ಕಡೆ ವೇರೋಸ್ ಇದೆ, ಗೋದಾಮುಗಳು ಇದೆ, ಹಳೆ ಟೆಕ್ನಾಲಜಿ ಇದೆ. ಹೊಸ ಟೆಕ್ನಾಲಜಿಯಿಂದ ಅದಕ್ಕೆ 40 ಕೋಟಿ ದುಡ್ಡು ಖರ್ಚು ಬಂದಿದೆ. ಈ ಮಾಡಿಸಿದ್ದೀನಿ. ಈ ಗುಲ್ಬರ್ಗಲಿಂದ ಮೆಟೀರಿಯಲ್ ಇಲ್ಲಿ ಬಂದು ಇಲ್ಲಿ ಇದೆ. ಖಂಡಿತ ಅದೇ ಒಂದು ಅಭಿವೃದ್ಧಿ ವಿಚಾರವಾಗಿ ತಮಗೆ ಕೇಳೋದಾದ್ರೆ, ತಮಗೂ ತಿಳಿದಿರೋ ಹಾಗೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ, ಸ್ವಚ್ಛತೆ, ಶಾಲೆ ಅನ್ನೋದು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಅಂತ ಒಂದು ಪಾತ್ರದ ಬಗ್ಗೆ ತಾವು ಕೂಡ ಒಂದು ಹಾಲಿ ಶಾಸಕರಾಗಿ ಯಾವ ರೀತಿ ಗಮನ ಹರಿಸ್ತಾ ಇದ್ದೀರಾ ಸರ್, ತಮ್ಮ ಒಂದು ಕ್ಷೇತ್ರದಲ್ಲಿ? ಕರೆಕ್ಟ್. ಅದ್ರ ಸಲುವಾಗಿ ಸರ್, ಬರೀ ನಾವು ಸಿಟಿ ಅಂತ 500 ಬೆಡ್ ಹಾಸ್ಪಿಟಲ್ ಮಾಡಿಲ್ಲ, ಜೊತೆ ಜೊತೆಗೆ 6 ಹಾಸ್ಪಿಟಲ್ ಚಿಕ್ಕದು 10 ಬೆಡ್ಡೆಡ್, 20 ಬೆಡ್, 30 ಬೆಡ್ ಹಾಸ್ಪಿಟಲ್ ಬೇರೆ ಬೇರೆ. ನಮಗೆ 30% ವಿಲೇಜಸ್ ಬರ್ತದೆ. ಮಾಲೆಗಾಂವ್ ಸರ್ಕಲ್ನಲ್ಲಿ ಹಾಸ್ಪಿಟಲ್ ಮಾಡಿದ್ದೀನಿ, 2-3 ಕೋಟಿ ಹಚ್ಚಿ. ಚಿಲ್ಲರ್ಗಿ, ನಮ್ಮ ಎರ್ನಳ್ಳಿ ಆ ಥರ 4-5 ಹಾಸ್ಪಿಟಲ್ ಮಾಡಿದ್ದೀನಿ. ಎಜುಕೇಷನ್ ಬಗ್ಗೆ ಸುಮಾರು ಸ್ಟೂಡೆಂಟ್ಸ್ಗೆ ಇಲ್ಲಿ ಹಾಸ್ಟೆಲ್ಸ್ ಇದ್ದಿಲ್ಲ. ಕಮಿಸಿ ಮಿನಿಮಮ್ 10-15 ಕೋಟಿ ಖರ್ಚು ಮಾಡಿ 4-5 ಹಾಸ್ಟೆಲ್ ಮಾಡಿದ್ದೀನಿ. ಗರ್ಲ್ಸ್ಗೆ ಸಪ್ರೇಟ್, ಬಾಯ್ಸ್ಗೆ ಸಪ್ರೇಟ್ ಆ ಥರ ಹಾಸ್ಟೆಲ್ ಮಾಡಿ ಮುಖ್ಯಮಂತ್ರಿಯಿಂದ ಉದ್ಘಾಟನೆ ಮಾಡಿಸ್ತೀನಿ. ಅದು ಒಂದು ಲಾಸ್ಟ್ 4 ಮಂತ್ ಬ್ಯಾಕ್ ಮುಖ್ಯಮಂತ್ರಿ ಬಂದಿದ್ದರು. ಎಲ್ಲ 1,000 ಕೋಟಿನಲ್ಲಿ ಅದು ಎಲ್ಲ ಬರ್ತದೆ. ಸ್ಟೇಡಿಯಂ 10 ಕೋಟಿದು ಸ್ಟೇಡಿಯಂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ಲತ್ತದೆ. ಮತ್ತು ವೆಜಿಟೇಬಲ್ ಮಾರ್ಕೆಟ್ ಇಲ್ಲಿ 100 ವರ್ಷದಿಂದ ಒಳಗೆ ಸಿಟಿನಲ್ಲಿ ಆಗಿ ಟ್ರಾಫಿಕ್ ಜಾಮ್ ಆಗಿ ಎಲ್ಲ ಜನರು ಅಡ್ತಿದ್ರು. ಟ್ರಾಫಿಕ್ ಇಷ್ಟು ಜಾಮ್ ಆಗಿದೆ, ಅದಕ್ಕೆ ಚೇಂಜ್ ಮಾಡಿ ಹೊಸ ಹೈದರಾಬಾದ್ ರೋಡ್ಗೆ ಹೋಗಿ ಅಲ್ಲಿ 15 ಕೋಟಿ ಖರ್ಚು ಮಾಡಿ ವೆಜಿಟೇಬಲ್ ಮಾರ್ಕೆಟ್ ಮಾಡಿದ್ದೀನಿ. ಆಟೋ ನಗರ ಇಲ್ಲಿ ಕಂಜಸ್ಟ್ ಇತ್ತು, ಎಲ್ಲ ಸಿಟಿ ಒಳಗೆಲ್ಲ ಅಲ್ಲಿ ಇಲ್ಲಿ ಆಟೋ ಶಾಪ್ಸು, ಮೋಟಾರ್ ಶಾಪ್ಸು, ಮತ್ತು ದೊಡ್ಡ ದೊಡ್ಡ ವೆಹಿಕಲ್ ಬಂದು ಇಲ್ಲೇ ರಿಪೇರಿ ಇತ್ತು. ಅದೆಲ್ಲ ಚೇಂಜ್ ಮಾಡಿ ಆಟೋ ನಗರ ಅಂತ ಸಪ್ರೇಟ್ ಆಟೋ ನಗರ ಮಾಡಿಸಿ ಎಲ್ಲ ಒಂದು ಅಲ್ಲಿ ಒಂದು 15 ಕೋಟಿದು ರೋಡ್ಸ್, ಡೇನ್ ಎಲ್ಲ ಫೆಸಿಲಿಟಿ ಮಾಡಿ ಅವರಿಗೆ ಅಲ್ಲಿ ಶಿಫ್ಟ್ ಮಾಡಿದ್ದೀನಿ. ಮತ್ತು SC ST ಬ್ಯಾಕ್ವರ್ಡ್ ಆ ಏರಿಯಾನಲ್ಲಿ ಸ್ಪೆಷಲ್ 25 ಕೋಟಿ ದುಡ್ಡು ತಂದೀನಿ. ಅದು ಬೀದರ್ದು ಹಿಸ್ಟ್ರಿ ಇದೆ, ಅದು ತಂದು ಎಲ್ಲ SC ST ಏರಿಯಾನಲ್ಲಿ ಅದು ಡೆವಲಪ್ ಮಾಡಿದ್ದೀನಿ. ಮತ್ತು ಇನ್ನು 100 ಕೋಟಿದು ಟೆಂಡರ್ ಆಗಿದೆ. ಎಲ್ಲ ವಾರ್ಡ್ ವೈಸ್, ನಾನು ಯಾವುದು ಜಾತಿ ಪಾತಿ ಇಲ್ಲ, ಎಲ್ಲ ವಾರ್ಡ್ಗೆ 1-2 ಕೋಟಿ 3-3 ಕೋಟಿ ದುಡ್ಡು ಇಟ್ಟಿದ್ದೀನಿ. ಈಗ ಮುಂದಿನ 15 ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಆಗ್ತದೆ. ಖಂಡಿತ. ಇದೇ ರೀತಿಯಲ್ಲಿ ಸಮಾಜದ ರಾಜಕೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ, ಇದಕ್ಕೆ ಯಾವ ರೀತಿ ವ್ಯಕ್ತಪಡಿಸ್ತೀರಿ ಸರ್ ತಾವು? ಬೀದರ್ನಲ್ಲಿ ಆ ಥರ ಇಲ್ಲ, ಯಾವಾಗಲೂ ಆ ಥರ ಆಗಿಲ್ಲ. ನನ್ನ ಬಗ್ಗೆ ತಾವು ಕೇಳ್ಬೋದು ಎಲ್ಲ ಆಫೀಸರ್ ಡಿಪಾರ್ಟ್ಮೆಂಟ್ ಬಗ್ಗೆ. ನಾನು ಯಾವಾಗಲೂ ಒಳ್ಳೆ ಆಫೀಸರ್ಸ್ ಇದೆ, ನೀವು ಒಳ್ಳೆ ಕೆಲಸ ಮಾಡಬೇಕಂತ ಸಪೋರ್ಟ್ ಮಾಡಿದ್ದೇನೆ. ಮತ್ತು ನನ್ನ ನೇಚರ್ನಲ್ಲಿ ಆ ಥರ ಇಲ್ಲ, ನಾನು ಬೇರೆಯವ್ರ ಬಗ್ಗೆ ಹೇಳಕ್ಕೆ ಆಗಲ್ಲ. ಅವರು ಈವನ್ ಇಡೀ ಸ್ಟೇಟ್ನಲ್ಲಿ ಆ ಥರ ಯಾವುದು ಕಾಣಿಸಿ, ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಥರ ಯಾವ MLA ಮಿನಿಸ್ಟರ್ಸ್ ಯಾವುದೂ ಆ ಥರ ಮಾಡಿಲ್ಲ. 5 ವರ್ಷ ಒಂದು ಒಳ್ಳೆ ರೀತಿಯಿಂದ ಅದೇ ರೀತಿ ಮಾಡಿದ್ದಾರೆ, ಒಳ್ಳೆ ಹೆಸರು ತಗೊಂಡಿದ್ದಾರೆ ಎಲ್ಲರೂ. ಈಗ ನನಗೆ ನೋಡಿ, 2 ವರ್ಷದಲ್ಲೇ 1,000 ಕೋಟಿದು ಕೆಲಸ ಮಾಡಿದ್ರು. 5 ವರ್ಷದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ MLA ಮಾಡಿದ್ದಾರೆ. ಮತ್ತು ನಾಳೆ 13ಗೆ ಮುಖ್ಯಮಂತ್ರಿ ಬರ್ಲತ್ತಾರೆ, ಎಲ್ಲ ಕ್ಷೇತ್ರಗೆ 1,000 ಕೋಟಿಗಿಂತ ಜಾಸ್ತಿ ಅವರು ಉದ್ಘಾಟನೆ ಮಾಡ್ತಾರೆ. ಖಂಡಿತ. ಹಾಗಾದರೆ ತಮಗೂ ಕೂಡ ಸಮಾಜದ ರಾಜಕೀಯ ವ್ಯವಸ್ಥೆಯಲ್ಲಿ ತಮಗೂ 20 ವರ್ಷದ ಅನುಭವವುಳ್ಳ ರಾಜಕಾರಣಿ ಆಗಿರೋದ್ರಿಂದ ತಮ್ಮ ಪ್ರಕಾರ ನಿಜವಾದ ರಾಜಕೀಯ ಅಂದರೆ ಏನಾಗಿದೆ ಸರ್? ರಾಜಕೀಯ ಆದರೂ ಸ್ವಲ್ಪ ತುಂಬ ಸ್ಟ್ರಗಲ್ ಇದೆ. ಬೇರೆಯವರು, ಬೇರೆ ಪಾರ್ಟಿ ಪಕ್ಷದವರು ಇದರಲ್ಲಿ ಏನೇನೋ ಸುಳ್ಳು ಮಾಹಿತಿ ಕೊಟ್ಟು ಜನರಿಗೆ ತಪ್ಪು ದಾರಿನಲ್ಲಿ ತಗೊಂಡು ಹೋಗ್ತಾರೆ. ಮತ್ತು ಜನರಿಗೆ ಕನ್ಫ್ಯೂಷನ್ ಮಾಡಿಬಿಡ್ತಾರೆ. 4-5 ವರ್ಷ ಇಲ್ಲಿ ಇರಲ್ಲ, ಡೈರೆಕ್ಟ್ ಬಂದು ಎಲೆಕ್ಷನ್ಗೆ ಟಿಕೆಟ್ ತೊಗೊಂತ ನಿಂತಿರ್ತಾರೆ. ಬರೀ ದುಡ್ಡು ಕೊಟ್ಟು ಏನೋ ಓಟ್ ತೊಗೊಬೋದು, ಗುಂಡಾಯಿಸಮ್ ಮಾಡಿ, ಕಾಸ್ಟ್ ವೈಸ್ ಮಾಡಿ, ತುಂಬ ಕಾಸ್ಟ್ ಹಾಕಿ, ಏನೇನು ಜಾತಿ ಹಾಕಿ ಆ ಥರ ಮಾಡಲಿಕ್ಕೆ ಸುಮಾರು ಜನ ಟ್ರೈ ಮಾಡ್ತಾರೆ. ಅದು ನೋಡಿ ನಮಗೆ ಸ್ವಲ್ಪ ನೋವು ಆಗ್ತದೆ. ಯಾಕಂದರೆ ನಾವು 5 ವರ್ಷ ಇಲ್ಲಿ ಕೆಲಸ ಮಾಡಿ ಒಳ್ಳೆ ರೀತಿಯಿಂದ ಮಾಡಿದ್ರು, ಲಾಸ್ಟ್ ಮೂಮೆಂಟ್ನಲ್ಲಿ ಏನೇನೋ ಪ್ಲ್ಯಾನ್ ಮಾಡ್ತಾರೆ, ಅದು ಸರಿಯಾಗಿಲ್ಲ. ಅದು ಸ್ವಲ್ಪ ನೋವು ಆಗ್ತದೆ ಅದ್ರ ಸಲುವಾಗಿ. ಖಂಡಿತ. ಇದೇ ರೀತಿಯಲ್ಲಿ ಸಮಾಜದ ಕೆಲವೊಂದು ರಾಜಕಾರಣಿಗಳು ರಾಜಕೀಯ ಮಾಡ್ತಾ ಮಾಡ್ತಾ ರೈತರನ್ನು ಕೂಡ ಎಲ್ಲೋ ಮರ್ತು ಹೋಗ್ತಾ ಇದಾರೆ ಅನ್ನೋ ಒಂದು ವಿಚಾರ ಇದೆ. ಆ ವಿಚಾರದ ಮೇಲೆ ತಮಗೆ ಕೇಳೋದಾದ್ರೆ, ರೈತರ ಸರಣಿ ಆತ್ಮಹತ್ಯೆ ಅಂತೇಳಿ ತಮ್ಮ ಗಮನಕ್ಕೂ ಕೂಡ ಬಂದಿರ್ತದೆ. ಅಂತ ಒಂದು ಆತ್ಮಹತ್ಯೆಗೆ ಮುಂದಾಗುವಂತಹ ರೈತರಿಗೆ ತಾವು ಕೂಡ ಒಂದು ಹಾಲಿ ಶಾಸಕರಾಗಿ ತಾವು ಕೊಡ್ತಕ್ಕಂಥ ಸಲಹೆ ಆದ್ರೂ ಏನು ಸರ್ ರೈತರಿಗೆ? ಸರ್, ಜೀವನದಲ್ಲಿ
ಒಂದು ದಿವಸ ನಾವು ಸಾಯಬೇಕು 100% ಇದೆ. ಜೀವನದಲ್ಲಿ ನಾವು ಧೈರ್ಯದಿಂದ ಇರಬೇಕು. ಮತ್ತು ನಾವು ರೈತರಿಗೆ ಅವರು ಅನ್ನದಾತ ಇದ್ದಾರೆ ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ. ಅವ್ರಲಿಂದ ನಾವು ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ನಾವು ಆಗಲಿ, ನಮ್ಮ ಮಕ್ಕಳಾಗಲಿ, ಪರಿವಾರ ಆಗಲಿ, ಒಳ್ಳೆ ರೀತಿಯಿಂದ 3 ಟೈಮ್ ಊಟ ಮಾಡ್ಲಿಕ್ಕಿದೆ. ರೈತರಿಗೆ ಆ ಥರ ತೊಂದರೆ ಆದರೂ ಜೀವನದಲ್ಲಿ ನಮ್ಮ ಎಲ್ಲರಿಗೂ ಇಡೀ ನಮ್ಮ ದೇಶಕ್ಕೆ ತೊಂದರೆ ಬರ್ಬೋದು. ಅದರ ಸಲುವಾಗಿ ನಾವು ಎಲ್ಲರೂ ರೈತರ ಜೊತೆಗಿದ್ದೇವೆ. ರೈತ ಒಂದು ಧೈರ್ಯದಿಂದ ಇರಬೇಕು. ಯಾವುದು ಕಷ್ಟ ಸುಖ ಎಲ್ಲರಿಗೂ ಬರ್ತದೆ, ರೈತರಿಗೆ ಅಂತ ಇಲ್ಲ, ಎಲ್ಲರಿಗೂ ಬರ್ಲಾಗ್ತದೆ ಕಷ್ಟ ಸುಖ. ಆ ಕಷ್ಟ ಸುಖನಲ್ಲಿ ನಾವು ಅವ್ರಿಗೆ ಜೊತೆಗೆ ಇರ್ತೀವೋ, ಭಾಗಿಯಾಗ್ತೀವೋ, ನಾನು ನಮ್ಮ ಸರ್ಕಾರ ಅವ್ರ ಜೊತೆಗೆ ಇದೆಯೋ ಅಂತ ನಾನು ಹೇಳ್ತೇನೆ. ರೈತರಿಗೆ ಕೈ ಮುಗಿಸಿ ಅವರಿಗೆ ಹೇಳ್ತೇನೆ, ಆ ಥರ ಸ್ಟೆಪ್ ಯಾವಾಗಲೂ ಮಾಡಬಾರ್ದು. ಅವರು ಏನೋ ತಪ್ಪು ಮಾಡಿದ್ರು ಅವ್ರದ್ದು ಪರಿವಾರ, ಇಡೀ ಪರಿವಾರಿಗೆ ಎಫೆಕ್ಟ್ ಆಗಿಬಿಡ್ತದೆ. ಅವ್ರ ಹಿಂದೆ ಒಂದು ದೊಡ್ಡ ಪರಿವಾರ ಇದೆ, ಅವರು ಹೆಂಗೋ ಹೋಗ್ಬಿಡ್ತಾರೆ, ಅವ್ರ ಜೊತೆಗೆ ಪರಿವಾರ ಹೋಗ್ಬಿಡ್ತಾರೆ ಫುಲ್. ಅದ್ರ ಸಲುವಾಗಿ ಅವ್ರ ಪರಿವಾರಿಗೆ ನೋಡಿ ಮತ್ತೆ ನಮ್ಮ ಅತ್ಯಂತ ಪರಿಹಾರ ಅಲ್ಲ ಅಂತ ತಾವು ಹೇಳ್ತಿದ್ದೀವಿ. ಎಸ್ ಸರ್, ಖಂಡಿತ. ಇದೇ ರೀತಿಯಲ್ಲಿ ತಾವು ಕೂಡ ಒಂದು ಹಾಲಿ ಶಾಸಕರಾಗಿ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ತಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ತಮಗೆ ಕೇಳೋದಾದ್ರೆ 2018 ವಿಧಾನಸಭಾ ಚುನಾವಣಾ ವಿಚಾರವಾಗಿ ನಮ್ಮ ನಾಡಿನ ರೈತರಿಗಾಗ್ಲಿ ಅಥವಾ ನಾಡಿನ ಯುವ ಜನತೆಗಾಗ್ಲಿ ತಾವು ವ್ಯಕ್ತಪಡಿಸೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ನಿಮಗೆ ಜನತೆ ಏನಕ್ಕೆ ವೋಟ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ತಾವು ವ್ಯಕ್ತಪಡಿಸ್ತೀರಿ ಸರ್? ತಮಗೆ ಎಲ್ಲರಿಗೆ ಜನರಿಗೆ ಗೊತ್ತಿದೆ ಯಾಕೆ ವೋಟ್ ಕೊಡ್ಬೇಕಂತ. ನಿಜವಾಗಲೂ ನಂದೇ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಬರೇ 2 ವರ್ಷದಲ್ಲೇ 1,000 ಕೋಟಿದು ಕೆಲಸ ಮಾಡಿದ್ದೀನಿ ಇಲ್ಲಿ ಸುಮಾರು. ನನಗೆ ವಿತ್ ಡಾಕ್ಯುಮೆಂಟರಿ ಪ್ರೂಫ್ ಹಿಂಗೆ ಸುಮ್ಮನೆ ಹೇಳೋದು ಬರಲ್ಲ, ಯಾಕಂದರೆ ಇವು ಟಿ ವಿ ಮೀಡಿಯಾ ಮತ್ತು ತಾವು ಎಲ್ಲ ಇಡೀ ಸ್ಟೇಟ್ಗೆ ತಾವು ಮೆಸೇಜ್ ಕೊಡ್ತೀವಿ ಇದ್ರ ಬಗ್ಗೆ. 1,000 ಕೋಟಿದು ನಾನೇ ಒಬ್ಬನು ಮಾಡಿದ್ದೀನಿ ಅಂದರು. ಎಲ್ಲ ಶಾಸಕರು ಮತ್ತು ಈ ಸರ್ಕಾರ ಒಳ್ಳೆ ರೀತಿಯಿಂದ 5 ವರ್ಷ ಕೆಲಸ ಮಾಡಿದ್ದಾರೆ ಜನರ ಸಲುವಾಗಿ. ಯಾವುದು ಆರೋಪ ಇಲ್ಲ, ಯಾವುದು ಕರಪ್ಷನ್ ಇಲ್ಲ. ತಾವು ಹಿಂದಿನ ಸರ್ಕಾರ ಬಗ್ಗೆ ನೋಡಿದರೆ 2-3 ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ, ಮುಖ್ಯಮಂತ್ರಿ ಜೈಲ್ಗೆ ಹೋಗಿದ್ದಾರೆ, ಮಿನಿಸ್ಟರ್ ಹೋಗಿದ್ದಾರೆ ಸುಮಾರು. ಎಷ್ಟೋ ಸಲ ಬರೇ ನಾನು ಲಾಸ್ಟ್ ಟೈಮ್ ಆಫ್ MLA ಇದ್ದೇನೆ, ಅಸೆಂಬ್ಲಿ ಒಂದು ದಿವಸ ನಡೆಸಿಲ್ಲ. ಬರೇ ಗಲಾಟ ಅರ್ಧ ರೆಡ್ಡಿ ಬ್ರದರ್ದು ಒಂದು 50 MLA ಹೋಗ್ಬೋದು ದ್ಯೂ. ಈ ಥರನೇ 5 ವರ್ಷ ಆ ಥರ ಆಗಿದೆ. ಬರೇ ಜಾತಿ ಪಾತಿ ಕೆಲಸ ಆಗಿದೆ. ಸುಮಾರು ಕಡೆ ಗಲಾಟೆ ಆಗಿಬಿಟ್ಟಿದೆ. ಸುಮಾರು ಕಡೆ ಕಾಸ್ಟ್ ವೈಸ್ ಜಗಳ ಆಗಿದೆ. ಕ್ರಿಶ್ಚಿಯನ್ ಮೇಲೆ ದಾಳಿ ಆಗಿದೆ, ಮೈನಾರಿಟೀಸ್ ಮೇಲೆ ದಾಳಿ ಆಗಿದೆ, ದಲಿತ ಮೇಲೆ ದಾಳಿ ಆಗಿದೆ. ಆ ಥರ ಬರೇ 5 ವರ್ಷ ಅದೇ ಗಲಾಟೆ ಆಗಿ ಏನೇನೋ, ಅದು ಡೆವಲಪ್ಮೆಂಟ್ ಯಾವುದು ಕೆಲಸ ಆಗಿಲ್ಲ. ನಮ್ಮ ಸರ್ಕಾರದಲ್ಲೇ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಬರೀ ನಾನು ಒಂದು ಕ್ಷೇತ್ರದ ಉದ್ಘಾಟನೆ ಹೇಳ್ತೇನೆ. ಮತ್ತು ಮುಖ್ಯಮಂತ್ರಿ ಆದ್ರ ಮೇಲೆ ಸಿದ್ದರಾಮಯ್ಯ ಅವರು ಒಳ್ಳೆ ರೀತಿಯಿಂದ ಇಲ್ಲಿ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಮಿನಿಸ್ಟರ್ಸ್ ಮತ್ತು ಎಲ್ಲ MLA ಸಪೋರ್ಟ್ ಮಾಡಿ ಬಡವರಿಗೆ ಆಗಲಿ, ಬ್ಯಾಕ್ವರ್ಡ್ ಆಗಲಿ, ಮೈನರ್ಸ್ ಆಗಲಿ, ದಲಿತ ಆಗಲಿ, ಅಪ್ಪರ್ ಕಾಸ್ಟ್ನಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆ ಕೆಲಸ ಮಾಡಿದ್ದಾರೆ. ನಿಜವಾಗಲೂ ಇಷ್ಟು ಡೆವಲಪ್ಮೆಂಟ್ ನಮ್ಮಲ್ಲಿ ಬಿದರ್ ರಿಂಗ್ ರೋಡ್ನಲ್ಲಿ ಬರೀ 50 ಕೋಟಿ ರಿಂಗ್ ರೋಡ್ಗೆ ಕೊಟ್ಟಿದ್ದೀನಿ ಸರ್. ಒಂದು ಸಲ ನೀವು ರಿಂಗ್ ರೋಡ್ನಲ್ಲಿ ಹೋಗ್ಬೋದು, ಅದು ನೋಡಿ ನಾವು ಹೇಳ್ಬೋದು. ಅದ್ರ ಸಲುವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ರೀತಿಯಿಂದ ನಾವು ಕೆಲಸ ಮಾಡಿದ್ದೇವೆ. ನಮ್ಮ ಕೆಲಸ ನೋಡಿ ಕೂಲಿ ಕೊಡಬೇಕು, ಯಾಕಂದರೆ ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕಬೇಕಂದ್ರು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಯಾವುದು ಜಾತಿ ಪಾತಿ ಮಾಡಿಲ್ಲ. ಸುಮಾರು ಯೋಜನೆಯಲ್ಲಿ ಸ್ಕೀಮ್ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಟೈಮ್ ಇಲ್ಲ, ಶಾರ್ಟ್ ಟೈಮ್ನಲ್ಲಿ ನಾನು ಹೇಳಿದ್ದೀನಿ. ಎಲ್ಲರಿಗೆ ಎಜುಕೇಷನ್ನಲ್ಲಿ ಸ್ಕೀಮ್ ಕೊಟ್ಟಿದ್ದಾರೆ, ಹಾಸ್ಪಿಟ್ಲಲ್ಲಿ ಸ್ಕೀಮ್ ಕೊಟ್ಟಿದ್ದಾರೆ, ಜಾಬ್ಸ್ ಎಲ್ಲ ಫಿಲಪ್ ಮಾಡಿದ್ದಾರೆ. ಆ ಥರ ಯಾವ್ಯಾವ ಸ್ಕೀಮ್ಸ್, ಬಡವರಿಗೆ ಅನ್ನ 100% ಫ್ರೀ ಕೊಟ್ಟಿದ್ದಾರೆ, ಸ್ಟೂಡೆಂಟ್ಸ್ಗೆ ಓದಲಿಕ್ಕೆ ಸೈಕಲ್ಸ್ ಕೊಟ್ಟಿದ್ದಾರೆ, ಮತ್ತು ಅಂಗನವಾಡಿ ಸುಮಾರು ಅಂಗನವಾಡಿ ಮಾಡಿದ್ದಾರೆ, ಮತ್ತು ನಿಮಗೆ ಮಕ್ಕಳಿಗೆ ಹಾಲು ಕೊಡ್ಲತ್ತಾರೆ. ಆ ಥರ ಸುಮಾರು ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಕೊಡ್ಲತ್ತಾರೆ, ಲ್ಯಾಪ್ಟಾಪ್ ಕೊಡ್ಲತ್ತಾರೆ. ಆ ಥರ ಸ್ಟೂಡೆಂಟ್ಸ್ ಆಗಲಿ, ಯೂತ್ ಆಗಲಿ, ಮತ್ತು ಎಲ್ಲರಿಗೆ ಹಾಸ್ಟೆಲ್ 100% ಹಾಸ್ಟೆಲ್ ಫ್ರೀ. ಹಾಸ್ಟೆಲ್ ಬೈ ಚಾನ್ಸ್ ಇಲ್ಲ ಅಂದ್ರೆ 1,500-2,000 ಅವ್ರಿಗೆ ರೂಮ್ ತೊಗೊಂಡು ಇಡಲಿಕ್ಕೆ ಆ ಥರ ಕೊಡ್ಲತ್ತಾರೆ. ಮೇನ್ ಮುಖ್ಯ ಅಂದರೆ ನಾವು ಎಲ್ಲ ಏರಿಯಾನಲ್ಲಿ ಡೆವಲಪ್ಮೆಂಟ್ ಮಾಡಿದ್ದು, ಆ ಡೆವಲಪ್ಮೆಂಟ್ ನೋಡಿ ಮತ್ತು ಒಳ್ಳೆ ರೀತಿಯಿಂದ ಎಲ್ಲ ಜನರಿಗೆ ಸ್ಟೇಟ್ನಲ್ಲಿ ಮತ್ತು ಕ್ಷೇತ್ರದಲ್ಲಿ ಯಾವುದು ಜಾತಿ ಪಾತಿ ಮಾಡಿಲ್ಲ, ಎಲ್ಲರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಒಂದು ಬಡವರು ಇದ್ದರೂ ಅವನಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಈ ಸರ್ಕಾರದಲ್ಲಿ. ಅದ್ರ ಸಲುವಾಗಿ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಇದ್ರ ಬಗ್ಗೆ ಯಾರಿಗೆ ವೋಟ್ ಕೊಡಬೇಕಂತ. ಈಗ ಅಪೋಸಿಷನ್ನಲ್ಲಿ ಬರೀ ಯಾವುದಿಲ್ಲ, ಅದು ಒಂದು ಜಾತಿ ಮಾಡಬೇಕು,
ಒಂದು ಸುಳ್ಳು ಹಿಡಬೇ ಅಂತ ಅಪೋಸಿಷನ್ ಎರಡು ಒಂದೇ ಮಾತಿಗೆ ಒಂದು 100 ಸಲ ಸುಳ್ಳು ಹೇಳಿದ್ರು ಅದೇ ಸತ್ಯ ಆಗ್ತದೆ ಅಂತ ಆ ಥರ ಅವ್ರು ಮಾಡ್ಲತ್ತಾರೆ. ನಿಜವಾಗ್ಲೂ ಅವರು 5 ವರ್ಷ ಇಲ್ಲಿ ಗೌರ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಈ 5 ವರ್ಷದಲ್ಲಿ ಏನೇನಾಗಿದೆ ಎಲ್ಲರಿಗೂ ಗೊತ್ತಿದೆ ಜನರಿಗೆ. ಅದ್ರ ಸಲ ಕಾಂಗ್ರೆಸ್ಗೆ ಓಟ್ ಕೊಡ್ಬೇಕಂತ ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿ ವ್ಯಕ್ತಪಡಿಸಿದಿರಿ. ಇದೇ ರೀತಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ, ಇದು ತಮ್ಮ ಭಾಗದಲ್ಲಿ ಯಾವ ರೀತಿ ಇದೆ ಅಂತ ತಾವು ವ್ಯಕ್ತಪಡಿಸ್ತೀರಿ? ಈಗ ತಮಗೆ ಗೊತ್ತಿದೆ ಸರ್, ಲಾಸ್ಟ್ ಟೈಮ್ ಆಲ್ಸೋ BJP ಅವರು ಚುನಾವಣೆ ಆಗಿತ್ತು ನನ್ನ ಮುಂದೆ ಬರೇ ಜಾತಿ ಹೆಸರು ಮೇಲೆ. ಮೇನ್ ಈಗ ಅವ್ರು ಹೇಳ್ತಾರೆ ಪವಿತ್ರ ಮಾತು ಹೇಳ್ತಾರೆ, ಮತ್ತು ಎಲೆಕ್ಷನ್ನಲ್ಲಿ ಅವ್ರದ್ದು ಮೇನ್ ಎಜೆಂಡಾ ಜಾತಿನೇ ಇರ್ತದೆ. ಮೇನ್ ಎಜೆಂಡಾ ಜಾತಿ, ದುಡ್ಡು, ಗುಂಡಾಯಿಸಮ್ ಈ ಥರ ಅವ್ರು ಮಾಡ್ತಾರೆ. ಬಟ್ ಜನರು ನನಗೆ 3 ಸಲ ಅದೇ ಮಾಡಿದ್ದಾರೆ, ಜಾತಿ, ಗುಂಡಾಯಿಸಮ್ ಮತ್ತು ದುಡ್ಡು. ಆದರೂ ಜನರು ಒಪ್ಪಿಲ್ಲ ನನಗೆ. ಎಲ್ಲ ಸಮಾಜಗೆ ನನಗೆ ಓಟ್ ಬಂದಿದೆ. ಮಿನಿಮಮ್ ನನ್ನ ಸಮಾಜಕ್ಕೆ ಬಿಟ್ಟು 40,000 ನನಗೆ ಎಲ್ಲ ಸಮಾಜವರು ಓಟ್ ಕೊಟ್ಟಿದ್ದಾರೆ. 40,000 ಓಟ್ ಬರಬೇಕಂದ್ರೂ ಎಲ್ಲ ಸಮಾಜದಿಂದ, ಅದು ಒಂದು ನನಗೆ ದೇವ್ರದ್ದು ಆಶೀರ್ವಾದ, ಜನರದ್ದು ಆಶೀರ್ವಾದ. ಖಂಡಿತ ಕಟ್ಟ ಕಡೆಯದಾಗಿ 2018 ವಿಧಾನಸಭಾ ಚುನಾವಣಾ ವಿಚಾರವಾಗಿ ತಮಗೆ ಕೇಳೋದಾದ್ರೆ, ಬೀದರ್ ಜಿಲ್ಲೆಯ ಉತ್ತರ ಭಾಗದ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಲ್ಲಿ ಕೊನೆಯದಾಗಿ ತಾವು ಕೇಳ್ಕೊಳ್ಳೋ ವಿಚಾರ ಆದರೂ ಏನು ಸರ್ ಚುನಾವಣಾ ವಿಚಾರವಾಗಿ? ನಾನು ಅವರಿಗೆ ಕೇಳೋದು ಅಷ್ಟೇ, ಅವರಿಗೆ ಎಲ್ಲರಿಗೂ ಗೊತ್ತಿದೆ ನಾನು ಯಾವಾಗಲೂ MLAಗೆ ಫೋನ್ ಮಾಡ್ತಾರೆ ಸುಮಾರು ಕಡೆ, ನನಗೆ ಹೇಳ್ತಾರೆ ಸಾವಿರ ನಮಗೆ ನಾನು ಭೇಟಿಯಾಗಲಿ ನಿಮಗೆ ಬರ್ತೇನೆ ಬರ್ತಾರಂತ ಹೇಳಿದಾಗ ನಾನು ಹೇಳ್ತೇನೆ ಬೇಡ ನೀವು ಅಲ್ಲೇ ಇರ್ರಿ, ಪರ್ಸ್ನಲ್ ಏನೋ ಕೆಲಸ ಇದ್ದರೂ ನಾನು ಆಫೀಸ್ಗೆ ಬರ್ರಿ. ಸಮಾಜಿಕ ಕೆಲಸ, ಏರಿಯಾ ಕೆಲಸ, ಕಾನ್ಸ್ಟಿಟ್ಯೂನ್ಸಿ ಕೆಲಸ ಅಂದರೂ ನಾನೇ ಕಟ್ ಅಂತ ಹೋಗಿಬಿಡ್ತೇನೆ ಆ ಏರಿಯಾಗೆ. ಅವ್ರು ಬಂದರೂ 10 ಮಂದಿ ಬರ್ಬೋದು, ನಾ ಅಲ್ಲಿ ಹೋದರೂ 100 ಮಂದಿಗೆ ಭೇಟಿ ಆಗ್ಬೋದು. ಮತ್ತು ನಾನು 1,000 ಕೋಟಿ ಕೆಲಸ ಮಾಡಿಸಿದ್ದೀನಿ ಎಲ್ಲರಿಗೆ, ಆ ಕೆಲಸ ಮಾಡಿದೆ ನನಗೆ ಅಷ್ಟೇ. ಆ ಕೆಲಸ ಏನು ಮಾಡಿದ್ದೀನಿ ಅದ್ರದ್ದು ಕೂಲಿಗಳು ಬೇಕು ಮತ್ತು ಕೈ ಜೋಡಿಸಿ ಹೇಳ್ತೇನೆ. ನಿಜವಾಗ್ಲೂ ಬೀದರ್ದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀನಿ. 60-70 ವರ್ಷದಿಂದ ಇಷ್ಟು ದುಡ್ಡು ಹಣ ಬಂದಿದ್ದಿಲ್ಲ ಬೀದರ್ಗೆ, ಯಾವ MLA ಅಷ್ಟು ದುಡ್ಡು ತಂದಿದ್ದಿಲ್ಲ. ನಾನು ತಂದೇನಿ ದುಡ್ಡು ಅಷ್ಟು ತಂದು ಕೆಲಸ ಮಾಡಿಸಿದ್ದೀನಿ. ಮೆಡಿಕಲ್ ಲೈನಲ್ಲಿ, ಹಾಸ್ಪಿಟಲ್ನಲ್ಲಿ ಆಗಲಿ, ಸ್ಕೂಲ್ ಆಗಲಿ, ಹಾಸ್ಟೆಲ್ಸ್ ಆಗಲಿ, ರೋಡ್ಸ್ ಆಗಲಿ, UGD ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಆ ಥರ ಸುಮಾರು ನನ್ನ ಹತ್ರ ಒಂದು ದೊಡ್ಡ ಪಟ್ಟಿನೇ ಇದೆ. ಆ ಪಟ್ಟಿ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಆ ಕೆಲಸ ಮಾಡಿದ ಸಲಗೆ ಎಲ್ಲರಿಗೆ ಗೊತ್ತಿದೆ. ಅದಕ್ಕಿಂತ ಮೊದಲು ಮೇನ್ ಇಂಪಾರ್ಟೆಂಟ್, ಯಾವ ಜಾತಿ, ಯಾವ ರಾಜನೀತಿ ನಾನು ಮಾಡಿಲ್ಲ, ಯಾವ ಕಾಸ್ಟಿಸಮ್ ಮಾಡಿಲ್ಲ. ತಾವು ಎಲ್ಲರೂ ನನಗೆ ಇಂಟೆಲಿಜೆನ್ಸ್ ತಗೋಬೋದು ಎಲ್ಲರಿಗೆ. ನನಗೆ ಜನರು ಓಟ್ ಬೈ ಚಾನ್ಸ್ ಸಂಬಂಧಿ ಹಾಕಿಲ್ಲ ಅಂದರೂ ಅವ್ರು ಇಷ್ಟು ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ ನನಗೆ. ಏನೋ ಅವರಿಗೆ ತಪ್ಪು ದಾರಿಯಿಂದ ಕನ್ಫ್ಯೂಸ್ ಮಾಡಿ ಲಾಸ್ಟ್ ಟೈಮ್ ನನಗೆ ಓಟ್ ಕೊಟ್ಟಿಲ್ಲ ಸ್ವಲ್ಪ ಜನರು, ಅವ್ರಿಗೆ ಕೇಳಿದ್ರು ಇಲ್ಲಲ್ಲ ನಮ್ಮಲ್ಲಿಂದ ತಪ್ಪಾಗಿದೆ, ನಮಗೆ ಈ ಒಳ್ಳೆ MLA ಅಂತ ಹೆಸರಿದೆ ಸರ್. ನಾನು ಹೇಳಿಲ್ಲ, ತಾವು ಕೇಳಿದೆ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿನ ವ್ಯಕ್ತಪಡಿಸಿದಿರಿ. ತಮ್ಮ ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಬೀದರ್ ಜಿಲ್ಲೆಯ ಉತ್ತರ ಭಾಗದ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರು ಆಡಿದ ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನವನ್ನು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ವೀಕ್ಷಿಸಲು ಹಿಂದೆ ಲಾಗ್ ಆನ್ ಮಾಡಿ WW.politiciansinindia.com. ಧನ್ಯವಾದಗಳು.